ಅರ್ಜುನನು ಹೀಗೆ ಹೇಳಿದನು ನೀನು ಅನುಗ್ರಹ ಮಾಡಿ ಈ ರಹಸ್ಯವಾದ ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತು ಉಪದೇಶ ಮಾಡಿದೆ ಇದರಿಂದ ನನ್ನ ಮೋಹವು ನಾಶವಾಗಿದೆ ಕಮಲ ನೇತ್ರನೇ ಪ್ರತಿಯೊಂದು ಜೀವಿಯ ಹುಟ್ಟು ಮತ್ತು ಸಾವಿನ ವಿಷಯವನ್ನು ನಿನ್ನಿಂದ ವಿವರವಾಗಿ ಕೇಳಿದೆನು ಎಂದೂ ಕೊನೆಯಾಗದ ನಿನ್ನ ವೈಭವ ಮಹಾತ್ಮ್ಯಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ ಪರಮಪ್ರಭುವೇ ಪುರುಷೋತ್ತಮನೇ ನೀನು ನಿನ್ನನ್ನು ವರ್ಣಿಸಿಕೊಂಡಂತೆ ನಿನ್ನ ವಾಸ್ತವ ಸ್ಥಿತಿಯಲ್ಲಿ ನನ್ನ ಮುಂದೆ ನಿನ್ನನ್ನು ಕಾಣುತ್ತಿದ್ದೇನೆ ಆದರೂ ನೀನು ಈ ವಿಶ್ವದ ಅಭಿವ್ಯಕ್ತಿಯಲ್ಲಿ ಹೇಗೆ ಪ್ರವೇಶ ಮಾಡಿರುವೆ ಎಂದು ಕಾಣಲು ಬಯಸುತ್ತೇನೆ ನಿನ್ನ ಆ ರೂಪವನ್ನು ನೋಡಲು ಬಯಸುತ್ತೇನೆ ಓ ಪ್ರಭುವೇ ಯೋಗೀಶ್ವರನೇ ನಿನ್ನ ವಿಶ್ವರೂಪವನ್ನು ನಾನು ನೋಡಬಲ್ಲೆ ಎಂದು ನೀನು ಭಾವಿಸುವುದಾದರೆ ಆ ನಿನ್ನ ಅಪರಿಮಿತ ವಿಶ್ವರೂಪವನ್ನು ತೋರಿಸು ಶ್ರೀಕೃಷ್ಣ ಪರಮಾತ್ಮನು ಹೇಳಿದನು ಪೃಥ್ವಿಯ ಮಗನಾದ ನನ್ನ ಪ್ರೀತಿ ಅರ್ಜುನ ನನ್ನ ಸಿರಿಗಳನ್ನು ಕೋಟ್ಯಾಂತರ ವಿವಿಧ ದಿವ್ಯ ಮತ್ತು ಬಹುವರ್ಣೀಯ ರೂಪಗಳನ್ನು ನೋಡು ಭರತ ವಂಶದವರಲ್ಲಿ ಶ್ರೇಷ್ಠನೇ ಆದಿತ್ಯರು ವಸುಗಳು ರುದ್ರರು ಅಶ್ವಿನಿ ಕುಮಾರರು ಮತ್ತು ಇತರ ಎಲ್ಲ ದೇವತೆಗಳ ವಿವಿಧ ಅಭಿವ್ಯಕ್ತಿಗಳನ್ನು ಇಲ್ಲಿ ನೋಡು ಇಲ್ಲಿಯವರೆಗೆ ಯಾರೂ ನೋಡದಿರುವ ಮತ್ತು ಕೇಳದಿರುವ ಆಶ್ಚರ್ಯಗಳನ್ನು ನೋಡು ಅರ್ಜುನ ನೀನು ಏನನ್ನು ನೋಡಲು ಬಯಸುತ್ತೀಯೋ ಅದೆಲ್ಲವನ್ನೂ ಒಮ್ಮೆಗೆ ಈ ನನ್ನ ದೇಹದಲ್ಲಿ ನೋಡು ನೀನು ಈಗ ಏನನ್ನೂ ನೋಡಲು ಬಯಸುತ್ತೀಯೋ ಮತ್ತು ಮುಂದೆ ಏನನ್ನೂ ನೋಡಲು ಬಯಸಬಹುದೋ ಅದೆಲ್ಲವನ್ನು ಈ ವಿಶ್ವರೂಪವು ನಿನಗೆ ತೋರಿಸಬಲ್ಲದು ಚರಾಚರವಾದದ್ದೆಲ್ಲವೂ ಸಂಪೂರ್ಣವಾಗಿ ಒಂದು ಸ್ಥಳದಲ್ಲಿ ಇಲ್ಲಿದೆ ಆದರೆ ನೀನು ನಿನ್ನ ಈಗಿನ ಕಣ್ಣುಗಳಿಂದ ನನ್ನನ್ನು ಕಾಣಲಾರೆ ಆದುದರಿಂದ ನಿನಗೆ ದಿವ್ಯವಾದ ಕಣ್ಣುಗಳನ್ನು ಕೊಡುತ್ತೇನೆ ನನ್ನ ಯೋಗ ಐಶ್ವರ್ಯವನ್ನು ನೋಡು ಸಂಜಯನು ಹೇಳಿದನು ರಾಜನೇ ಮಹಾಯೋಗೀಶ್ವರನು ದೇವೋತ್ತಮ ಪುರುಷನು ಹೀಗೆ ಹೇಳಿ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸಿದನು ಅರ್ಜುನನು ಆ ವಿಶ್ವರೂಪದಲ್ಲಿ ಅಸಂಖ್ಯಾತವಾದ ಬಾಯಿಗಳನ್ನು ಅಸಂಖ್ಯಾತವಾದ ಕಣ್ಣುಗಳನ್ನು ಅಸಂಖ್ಯಾತವಾದ ಅದ್ಭುತ ದರ್ಶನಗಳನ್ನು ಕಂಡನು ಆ ರೂಪವು ಅನೇಕ ದಿವ್ಯ ಆಭರಣಗಳಿಂದ ಅಲಂಕೃತವಾಗಿತ್ತು ಮತ್ತು ಮೇಲಕ್ಕೆತ್ತಿದ ಅನೇಕ ದಿವ್ಯ ಆಯುಧಗಳನ್ನು ಹೊಂದಿತ್ತು ಆತನು ದಿವ್ಯ ಮಾಲೆಗಳನ್ನು ವಸ್ತ್ರಗಳನ್ನು ಧರಿಸಿದ್ದನು ಹಲವು ದಿವ್ಯ ಗಂಧಗಳನ್ನು ಲೇಪಿಸಿಕೊಂಡಿದ್ದನು ಎಲ್ಲವೂ ಆಶ್ಚರ್ಯಮಯವಾಗಿತ್ತು ಉಜ್ವಲವಾಗಿತ್ತು ಅನಂತವಾಗಿತ್ತು ವಿಶ್ವತೋಮುಖವಾಗಿತ್ತು ಆಕಾಶದಲ್ಲಿ ಸಾವಿರಾರು ಸೂರ್ಯರು ಒಮ್ಮೆಲೆ ಉದಯಿಸುವುದರಿಂದ ಉಂಟಾಗುವ ಯಾವ ಪ್ರಕಾಶವಿದೆಯೋ ಅದೂ ಕೂಡ ಆ ವಿಶ್ವರೂಪಿಯಾದ ಪರಮಾತ್ಮನ ಪ್ರಕಾಶಕ್ಕೆ ಎಂದಾದರೂ ಸಮವಾಗಬಹುದೇ ಅರ್ಥಾತ್ ಸಮವಾಗಲಾರದು ಸಹಸ್ರ ಸಹಸ್ರ ಭಾಗಗಳಿದ್ದರೂ ವಿಶ್ವದ ಅಪರಿಮಿತ ವಿಸ್ತರಣೆಗಳನ್ನು ಪ್ರಭುವಿನ ವಿಶ್ವರೂಪದಲ್ಲಿ ಒಂದೇ ಕಡೆ ಅರ್ಜುನನು ನೋಡಿದನು ಅನಂತರ ದಿಗ್ಭ್ರಮೆಯಿಂದ ಆಶ್ಚರ್ಯದಿಂದ ರೋಮಾಂಚನಗೊಂಡ ಅರ್ಜುನನು ತಲೆಬಾಗಿ ಪ್ರಣಾಮ ಮಾಡಿ ಕೈಗಳನ್ನು ಮುಗಿದುಕೊಂಡು ಪರಮ ಪ್ರಭುವಿಗೆ ಪ್ರಾರ್ಥನೆಯನ್ನು ಮಾಡಲು ಪ್ರಾರಂಭಿಸಿದನು ಅರ್ಜುನನು ಹೀಗೆ ಹೇಳಿದನು ಪ್ರೀತಿಯ ಪ್ರಭು ಶ್ರೀಕೃಷ್ಣನೇ ಎಲ್ಲ ದೇವತೆಗಳು ಮತ್ತು ಇತರ ಹಲವಾರು ಜೀವಿಗಳು ನಿನ್ನ ದೇಹದಲ್ಲಿ ಸೇರಿರುವುದನ್ನು ಕಾಣುತ್ತಿದ್ದೇನೆ ಬ್ರಹ್ಮನು ಕಮಲದ ಮೇಲೆ ಕುಳಿತಿರುವುದನ್ನು ಶಿವ ಮತ್ತು ಎಲ್ಲ ಋಷಿಗಳನ್ನು ಮತ್ತು ದಿವ್ಯ ಸರ್ಪಗಳನ್ನು ಕಾಣುತ್ತಿದ್ದೇನೆ ವಿಶ್ವೇಶ್ವರನೇ ವಿಶ್ವರೂಪನೇ ನಿನ್ನ ದೇಹದಲ್ಲಿ ನಾನು ಎಲ್ಲೆಲ್ಲೂ ಅಮಿತವಾಗಿ ವಿಸ್ತಾರಗೊಂಡ ಅನೇಕ ಅನೇಕ ತೋಳುಗಳನ್ನು ಉದರಗಳನ್ನು ಬಾಯಿಗಳನ್ನು ಮತ್ತು ಕಣ್ಣುಗಳನ್ನು ಕಾಣುತ್ತಿದ್ದೇನೆ ನಿನ್ನಲ್ಲಿ ಹಾದಿಯನ್ನಾಗಲಿ ಮಧ್ಯವನ್ನಾಗಲಿ ಮತ್ತು ಅಂತ್ಯವನ್ನಾಗಲಿ ಕಾಣಲಾರೆನು ನಿನ್ನ ರೂಪವನ್ನು ನೋಡುವುದು ಕಷ್ಟ ಏಕೆಂದರೆ ನಿನ್ನ ರೂಪದ ಪ್ರಭೆಯು ಪ್ರಜ್ವಲಿಸುವ ಉರಿಯಂತೆ ಅಳತೆಗೆ ಸಿಕ್ಕದ ಸೂರ್ಯ ಪ್ರಭೆಯಂತೆ ಸುತ್ತಲೂ ಹರಡಿದೆ ಆದರೂ ನಾನು ಆ ಪ್ರಕಾಶಮಾನವಾದ ರೂಪವು ವಿವಿಧ ಕಿರೀಟಗಳಿಂದ ಗದೆಗಳಿಂದ ಮತ್ತು ಚಕ್ರಗಳಿಂದ ಅಲಂಕೃತವಾಗಿರುವುದನ್ನು ಎಲ್ಲೆಲ್ಲೂ ಕಾಣುತ್ತಿದ್ದೇನೆ ನೀನೇ ತಿಳಿಯಲು ಪರಬ್ರಹ್ಮ ಪರಮಾತ್ಮನಾಗಿದ್ದೀಯೇ ನೀನೇ ಈ ಜಗತ್ತಿನ ಪರಮ ಆಶ್ರಯನಾಗಿದ್ದೀಯೇ ನೀನೇ ಅನಾದಿಯಾದ ಧರ್ಮದ ರಕ್ಷಕನಾಗಿದ್ದೀಯೇ ಮತ್ತು
ನೀನೆ ಅವಿನಾಶಿ ಮತ್ತು ಸನಾತನ ಪುರುಷನಾಗಿದ್ದೀಯೇ ಹೀಗೆಂದು ನನ್ನ ಅಭಿಪ್ರಾಯವಾಗಿದೆ ನಿನಗೆ ಹಾದಿ ಮಧ್ಯ ಅಥವಾ ಅಂತ್ಯಗಳಿಲ್ಲ ನಿನ್ನ ಮಹಿಮೆಗೆ ಮಿತಿಯಿಲ್ಲ ನಿನಗೆ ಅಸಂಖ್ಯಾತ ಬಾಹುಗಳಿವೆ ಸೂರ್ಯ ಚಂದ್ರರು ನಿನ್ನ ಕಣ್ಣುಗಳು ಪ್ರಜ್ವಲಿಸುವ ಹುರಿಯು ನಿನ್ನ ಬಾಯಿಯಿಂದ ಹೊರಬಂದು ನಿನ್ನ ಪ್ರಕಾಶವು ಇಡೀ ವಿಶ್ವವನ್ನು ಸುಡುತ್ತಿರುವುದನ್ನು ಕಾಣುತ್ತಿದ್ದೇನೆ ನೀನು ಒಬ್ಬನೇ ಆದರೂ ನೀನು ಆಕಾಶವನ್ನು ಎಲ್ಲ ಲೋಕಗಳನ್ನು ಅವುಗಳ ನಡುವಣ ಎಲ್ಲ ಸ್ಥಳಗಳನ್ನು ವ್ಯಾಪಿಸಿದ್ದೀಯೇ ಮಹಾತ್ಮನೇ ಈ ಅದ್ಭುತವಾದ ಮತ್ತು ಉಗ್ರವಾದ ರೂಪವನ್ನು ಕಂಡು ಎಲ್ಲ ಲೋಕ ಭಯಗೊಂಡಿವೆ ದೇವತೆಗಳ ಸಮೂಹಗಳೆಲ್ಲ ನಿನ್ನ ಮುಂದೆ ಶರಣಾಗತರಾಗಿ ನಿನ್ನನ್ನೇ ಪ್ರವೇಶ ಮಾಡುತ್ತಿರುವರು ಅವರಲ್ಲಿ ಕೆಲವರು ಭಯಭೀತರಾಗಿ ಕೈಮುಗಿದುಕೊಂಡು ಪ್ರಾರ್ಥನೆ ಮಾಡುತ್ತಿದ್ದಾರೆ ಮಹರ್ಷಿಗಳ ಮತ್ತು ಪರಿಪೂರ್ಣ ಸಿದ್ಧರ ಸಮೂಹಗಳು ಸ್ವಸ್ತಿ ಸ್ವಸ್ತಿ ಎಂದು ಹೇಳುತ್ತಾ ವೇದದ ಸ್ತುತಿಗಳನ್ನು ಹಾಡುತ್ತಾ ನಿನಗೆ ಪ್ರಾರ್ಥನೆ ಸಲ್ಲಿಸುತ್ತಿರುವರು ಶಿವನ ಎಲ್ಲ ವಿಧದ ಅಭಿವ್ಯಕ್ತಿಗಳು ಆದಿತ್ಯರು ವಸುಗಳು ಸಾಧ್ಯರು ವಿಶ್ವದೇವತೆಗಳು ಇಬ್ಬರು ಅಶ್ವಿನಿ ದೇವತೆಗಳು ಮರುತರು ಪಿತೃಗಳು ಗಂಧರ್ವರು ಯಕ್ಷರು ಅಸುರರು ಮತ್ತು ಸಿದ್ಧ ದೇವತೆಗಳು ಬೆರಗಾಗಿ ನಿನ್ನನ್ನು ನೋಡುತ್ತಿದ್ದಾರೆ ಎಲೆ ಮಹಾಬಾಹುವೇ ಹಲವು ಮುಖಗಳನ್ನು ಕಣ್ಣುಗಳನ್ನು ಬಾಹುಗಳನ್ನು ತೊಡೆಗಳನ್ನು ಪಾದಗಳನ್ನು ಉದರಗಳನ್ನು ಮತ್ತು ಕೋರೆ ದಾಡೆಗಳನ್ನು ಹೊಂದಿರುವ ನಿನ್ನ ಮಹಾನ್ ರೂಪವನ್ನು ಕಂಡು ದೇವಾನ್ ದೇವತೆಗಳು ಒಳಗೊಂಡಂತೆ ಅವರ ಲೋಕಗಳು ಭಯಗೊಂಡಿವೆ ಅದರಂತೆ ನಾನು ಭಯಗೊಂಡಿದ್ದೇನೆ ಸರ್ವಾಂತರ್ಯಾಮಿಯಾದ ವಿಷ್ಣುವೇ ಆಕಾಶವನ್ನು ಮುಟ್ಟುತ್ತಿರುವ ನಿನ್ನ ಅನೇಕ ಉಜ್ವಲ ವರ್ಣಗಳು ತೆರೆದಿರುವ ನಿನ್ನ ಬಾಯಿಗಳು ನಿನ್ನ ವಿಶಾಲವಾದ ಹೊಳೆಯುತ್ತಿರುವ ಕಣ್ಣುಗಳು ಇವೆಲ್ಲವನ್ನೂ ಕಂಡು ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ ನನ್ನ ಧೃತಿಯನ್ನಾಗಲಿ ಸಮಚಿತ್ತವನ್ನಾಗಲಿ ಉಳಿಸಿಕೊಳ್ಳಲಾರೆ ಎಲ್ಲ ಪ್ರಭುಗಳ ಪ್ರಭುವೇ ಎಲ್ಲ ಲೋಕಗಳ ಆಶ್ರಯನೇ ನನ್ನಲ್ಲಿ ಕೃಪೆ ಮಾಡು ನಿನ್ನ ಪ್ರಜ್ವಲಿಸುತ್ತಿರುವ ಮೃತ್ಯು ಸದೃಶ ಮುಖಗಳನ್ನು ಭಯಂಕರವಾದ ಹಲ್ಲುಗಳನ್ನು ಕಂಡು ನಾನು ನನ್ನ ಸಮತೋಲವನ್ನು ಉಳಿಸಿಕೊಳ್ಳಲಾರೆ ಎಲ್ಲ ದಿಕ್ಕುಗಳಲ್ಲೂ ನಾನು ದಿಗ್ಭ್ರಾಂತನಾಗಿದ್ದೇನೆ ಧೃತರಾಷ್ಟ್ರನ ಎಲ್ಲ ಪುತ್ರರು ಅವರ ಸ್ನೇಹಿತರಾದ ರಾಜರುಗಳು ಭೀಷ್ಮ ದ್ರೋಣ ಮತ್ತು ಕರ್ಣರು ನಮ್ಮ ಮುಖ್ಯ ಯೋಧರು ನಿನ್ನ ಭಯಂಕರ ಬಾಯಿಗಳನ್ನು ವೇಗವಾಗಿ ಪ್ರವೇಶಿಸುತ್ತಿದ್ದಾರೆ ನಿನ್ನ ಹಲ್ಲುಗಳ ಮಧ್ಯೆ ತಲೆಗಳು ಚಚ್ಚಲ್ಪಟ್ಟು ಕೆಲವರು ಸೆಕ್ಕಿ ಹಾಕಿಕೊಂಡಿರುವುದನ್ನು ನಾನು ಕಾಣುತ್ತಿದ್ದೇನೆ ನದಿಗಳ ಅಧಿಕ ಸಂಖ್ಯೆಯ ಅಲೆಗಳು ಸಮುದ್ರದೊಳಗೆ ಹರಿಯುವಂತೆ ಈ ಎಲ್ಲ ಮಹಾಯೋಧರು ಪ್ರಜ್ವಲಿಸುತ್ತಾ ನಿನ್ನ ಬಾಯಿಗಳನ್ನು ಪ್ರವೇಶ ಮಾಡುತ್ತಿದ್ದಾರೆ ಪತಂಗಗಳು ತಮ್ಮ ನಾಶಕ್ಕಾಗಿ ಹುರಿಯುತ್ತಿರುವ ಜ್ವಾಲೆಯನ್ನು ವೇಗವಾಗಿ ಪ್ರವೇಶಿಸುವಂತೆ ಎಲ್ಲ ಜನರು ನಿನ್ನ ಬಾಯಿಯೊಳಗೆ ವೇಗವಾಗಿ ಧಾವಿಸುತ್ತಿರುವುದು ನಾನು ನೋಡುತ್ತಿದ್ದೇನೆ ಎಲೈ ವಿಷ್ಣುವೇ ಹುರಿಯುತ್ತಿರುವ ನಿನ್ನ ಬಾಯಿಗಳಲ್ಲಿ ಎಲ್ಲ ಕಡೆಗಳಿಂದ ನೀನು ಎಲ್ಲ ಜನರನ್ನು ನುಂಗುತ್ತಿರುವುದನ್ನು ನಾನು ಕಾಣುತ್ತಿದ್ದೇನೆ ನಿನ್ನ ತೇಜಸ್ಸಿನಿಂದ ಇಡೀ ವಿಶ್ವವನ್ನು ಆವರಿಸಿದ್ದೀಯೇ ನೀನು ಭಯಂಕರವಾದ ಸುಡುವ ಕಿರಣಗಳೊಡನೆ ಪ್ರಕಟವಾಗಿದ್ದೀಯೇ ಪ್ರಭುಗಳ ಪ್ರಭುವೇ ಉಗ್ರರೂಪನೇ ದಯಹಿಟ್ಟು ನೀನು ಯಾರು ಎಂದು ಹೇಳು ನಾನು ನಿನಗೆ ಪ್ರಣಾಮ ಮಾಡುತ್ತೇನೆ ದಯಹಿಟ್ಟು ನನ್ನಲ್ಲಿ ಕೃಪೆ ಮಾಡು ನೀನು ಆದಿಪುರುಷನು ನಿನ್ನ ಉದ್ದೇಶವನ್ನು ನಾನು ತಿಳಿಯಲಾರೆನು ಆದುದರಿಂದ ನಿನ್ನನ್ನು ತಿಳಿಯಬೇಕೆಂದು ಬಯಸುತ್ತಿದ್ದೇನೆ ಶ್ರೀಕೃಷ್ಣ ಪರಮಾತ್ಮನು ಹೀಗೆ ಹೇಳಿದನು ನಾನು ಕಾಲನು ಎಲ್ಲ ಲೋಕಗಳ ಮಹಾನ್ ಕ್ಷಯಕಾರಿಯು ಎಲ್ಲ ಜನರನ್ನು ನಾಶ ಮಾಡಲು ಇಲ್ಲಿಗೆ ಬಂದಿದ್ದೇನೆ ನಿಮ್ಮನ್ನು ಅಂದರೆ ಪಾಂಡವರನ್ನು ಬಿಟ್ಟು ಎರಡು ಪಕ್ಷಗಳ ಎಲ್ಲ ಯೋಧರು ಕೊಲ್ಲಲ್ಪಡುವರು ಆದುದರಿಂದ ಹೆದ್ದೇಳು ಯುದ್ಧ ಮಾಡಿ ಕೀರ್ತಿಯನ್ನು ಪಡೆ ನಿನ್ನ ಶತ್ರುಗಳನ್ನು ಸೋಲಿಸಿ ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು ನನ್ನ ವ್ಯವಸ್ಥೆಯಿಂದ ಆಗಲೇ ಅವರು ಹತರಾಗಿದ್ದಾರೆ ಸವ್ಯಸಾಚಿಯೇ ನೀನು ಯುದ್ಧದಲ್ಲಿ ಒಂದು ನಿಮಿತ್ತ ಮಾತ್ರ ದ್ರೋಣ ಭೀಷ್ಮ ಜಯದ್ರಥ ಕರ್ಣ ಮತ್ತು ಇತರ ಮಹಾಯೋಧರು ಆಗಲೇ ನನ್ನಿಂದ ನಾಶವಾಗಿದ್ದಾರೆ ಆದುದರಿಂದ ಅವರನ್ನು ಕೊಲ್ಲು ವ್ಯಥೆಪಡಬೇಡ ಸುಮ್ಮನೆ ಯುದ್ಧ ಮಾಡು ಯುದ್ಧದಲ್ಲಿ ನಿನ್ನ ಶತ್ರುಗಳನ್ನು ಸೋಲಿಸುವೆ ಸಂಜೆಯನು ಧೃತರಾಷ್ಟ್ರನಿಗೆ ಹೀಗೆ ಹೇಳಿದನು ರಾಜನೇ ದೇವೋತ್ತಮ ಪರಮಪುರುಷನ ಈ ಮಾತುಗಳನ್ನು ಕೇಳಿ ಅರ್ಜುನನು ಕೈಗಳನ್ನು ಮುಗಿದುಕೊಂಡು ನಡುಗುತ್ತಾ ಮತ್ತೆ ಮತ್ತೆ ನಮಸ್ಕಾರ ಮಾಡಿದನು ಗದ್ಗದ ಕಂಠದಿಂದ ಭಯಭೀತನಾಗಿ ಶ್ರೀಕೃಷ್ಣನಿಗೆ ಹೀಗೆ ಹೇಳಿದನು ಅರ್ಜುನನು ಹೇಳಿದನು ಇಂದ್ರಿಯಗಳ ಪ್ರಭುವೇ
ನಿನ್ನ ಹೆಸರನ್ನು ಕೇಳಿಯೇ ಇಡೀ ಜಗತ್ತು ಸಂತೋಷಪಡುತ್ತದೆ. ಆದುದರಿಂದ ಎಲ್ಲವೂ ನಿನ್ನಲ್ಲಿ ಅನುರಾಗಗೊಳ್ಳುತ್ತಾರೆ. ಸಿದ್ಧರು ನಿನಗೆ ತಮ್ಮ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾರೆ. ರಾಕ್ಷಸರು ಬೆದರಿ ಎಲ್ಲ ದಿಕ್ಕುಗಳಲ್ಲಿ ಓಡಿ ಹೋಗುತ್ತಾರೆ. ಇದೆಲ್ಲ ಯುಕ್ತವೇ ಸರಿ. ಬ್ರಹ್ಮನಿಗೂ ಶ್ರೇಷ್ಠವಾದ ಮಹಾತ್ಮನೇ, ನೀನು ಆದಿ ಸೃಷ್ಟಿಕರ್ತನು. ಆದುದರಿಂದ ಅವರು ನಿನಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಏಕೆ ಅರ್ಪಿಸಬಾರದು? ನೀನು ಅನಂತನು, ದೇವರ ದೇವ, ಜಗನ್ನಿವಾಸನು. ನೀನು ಅಜಯನಾದ ಮೂಲನು, ಎಲ್ಲ ಕಾರಣಗಳ ಕಾರಣನು, ಈ ಐಕ ವಿಭಕ್ತಿಗೆ ಅತೀತನಾದವನು. ನೀನು ಆದಿ ದೇವೋತ್ತಮ ಪುರುಷನು, ಪುರಾಣ ಪುರುಷನು. ಈ ಪ್ರಕಟಿತ ವಿಶ್ವದ ಕಟ್ಟಕಡೆಯ ಆಶ್ರಯ ನೀನು. ಎಲ್ಲವನ್ನೂ ತಿಳಿದವನು ನೀನು. ತಿಳಿಯಲು ಸಾಧ್ಯವಿರುವುದೆಲ್ಲ ನೀನೇ. ಭೌತಿಕ ಗುಣಗಳನ್ನು ಮೀರಿದ ಪರಂಧಾಮ ನೀನು. ಹೇ ಅನಂತ ರೂಪನೇ, ಈ ವಿಶ್ವವನ್ನೆಲ್ಲ ನೀನು ವ್ಯಾಪಿಸಿರುವೆ. ನೀನೇ ವಾಯು, ನೀನೇ ಪರಮನಿಯಂತ್ರಕ, ನೀನೇ ಅಗ್ನಿ, ನೀನೇ ಜಲ, ನೀನೇ ಚಂದ್ರನು. ನೀನು ಪ್ರಥಮ ಜೀವಿಯಾದ ಬ್ರಹ್ಮ, ನೀನು ಪ್ರಪಿತಾಮಹ. ನಿನಗೆ ಸಹಸ್ರ ಬಾರಿ ಗೌರವದಿಂದ ಪ್ರಣಾಮ ಮಾಡುತ್ತೇನೆ. ಮತ್ತೆ ಮತ್ತೆ ನಿನಗೆ ನಮಸ್ಕಾರ. ನಿನಗೆ ಮುಂದೆ ಹಿಂದೆ ಎಲ್ಲ ಕಡೆಗಳಿಂದ ಪ್ರಣಾಮಗಳು. ಅನಂತ ವೀರ್ಯನೇ, ನೀನು ಅನಂತ ಪರಾಕ್ರಮವಾದ ಪ್ರಭು. ನೀನು ಸರ್ವವ್ಯಾಪಿ, ಆದುದರಿಂದ ಎಲ್ಲವೂ ನೀನೇ. ನಿನ್ನ ಮಹಿಮೆಗಳನ್ನು ತಿಳಿಯದೆ ನೀನು ನನ್ನ ಸಖನೆಂದು ಭಾವಿಸಿ ನಿನ್ನನ್ನು ಕೃಷ್ಣ, ಯಾದವ, ಹೋ ಗೆಳೆಯ ಎಂದೆಲ್ಲ ಹೊರಟಾಗಿ ಕರೆದಿದ್ದೇನೆ. ಪ್ರಮಾದದಿಂದಲೋ ಪ್ರೀತಿಯಿಂದಲೋ ನಾನು ಮಾಡಿರುವ ಅಪರಾಧಗಳನ್ನು ಕ್ಷಮಿಸು. ವಿಹಾರದಲ್ಲಿ ಒಂದೇ ಹಾಸಿಗೆಯಲ್ಲಿ ಮಲಗಿದ್ದಾಗ, ಒಟ್ಟಿಗೆ ಕುಳಿತಿದ್ದಾಗ, ಭೋಜನ ಮಾಡುತ್ತಿದ್ದಾಗ, ನಾವಿಬ್ಬರೇ ಇದ್ದಾಗ, ಸ್ನೇಹಿತರ ಮುಂದೆ ನಾನು ನಿನ್ನನ್ನು ಅನೇಕ ಬಾರಿ ಅಪಹಾಸ್ಯ ಮಾಡಿದ್ದೇನೆ. ಅಚ್ಚುತನೇ, ಇದಕ್ಕೆಲ್ಲ ನಾನು ನಿನ್ನ ಕ್ಷಮೆ ಬೇಡುತ್ತೇನೆ. ಈ ಸಮಸ್ತ ವಿಶ್ವಕ್ಕೆ ಚರಾಚರ ಒದದಕ್ಕೆಲ್ಲ ನೀನೇ ತಂದೆ, ನೀನೇ ಪೂಜ್ಯನು, ಪರಮ ಗುರುವು. ನಿನಗೆ ಸಮಾನರಾದವರು ಯಾರೂ ಇಲ್ಲ. ಯಾರೂ ನಿನ್ನೊಡನೆ ಒಂದಾಗಲಾಗುವುದಿಲ್ಲ. ಆದುದರಿಂದ ಅಪರಿಮಿತ ಪ್ರಭಾವದ ಪ್ರಭವೇ, ಮೂರು ಲೋಕಗಳಲ್ಲಿ ನಿನಗಿಂತ ಶ್ರೇಷ್ಠವರಾದವರು ಯಾರಿದ್ದಾರೆ? ಪ್ರತಿಯೊಂದು ಜೀವಿಯು ಪೂಜಿಸಬೇಕಾದ ಪರಮ ಪ್ರಭುವು ನೀನು. ನಾನು ಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ ಮತ್ತು ನಿನ್ನ ದಯೆಯನ್ನು ಬೇಡುತ್ತೇನೆ. ತಂದೆಯು ಮಗನ ಒತ್ತಡತನವನ್ನು, ಸ್ನೇಹಿತನು ಸ್ನೇಹಿತನ ಅಧಿಕ ಪ್ರಸಂಗವನ್ನು ಮತ್ತು ಗಂಡನು ತನ್ನ ಹೆಂಡತಿಯ ಸಲಿಗೆಯನ್ನು ಸಹಿಸುವಂತೆ, ಪ್ರಿಯನು ತನ್ನ ಪ್ರಿಯತಮೆಯ ಸಲಿಗೆಯನ್ನು ಸಹಿಸುವಂತೆ ನೀನು ನಾನು ಮಾಡಬಹುದಾದ ತಪ್ಪುಗಳನ್ನು ಕ್ಷಮಿಸು. ನಾನು ಹಿಂದೆ ಎಂದೂ ನೋಡದಿದ್ದ ಈ ವಿಶ್ವರೂಪವನ್ನು ಕಂಡು ಸಂತೋಷಪಟ್ಟಿದ್ದೇನೆ. ಆದರೆ ಅದೇ ಕಾಲದಲ್ಲಿ ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ಹೇ ಪ್ರಭುಗಳ ಪ್ರಭುವೇ, ದೇವಾದಿದೇವನೇ, ಜಗನ್ನಿವಾಸನೇ, ನನ್ನಲ್ಲಿ ಕೃಪೆ ಮಾಡಿ ದೇವೋತ್ತಮ ಪರಮಪುರುಷನ ನಿನ್ನ ರೂಪವನ್ನು ನನಗೆ ಮತ್ತೆ ತೋರಿಸು. ಹೇ ವಿಶ್ವಮೂರ್ತಿ, ಸಹಸ್ರಬಾಹು, ಕಿರೀಟಧಾರಿಯಾಗಿ ಗದೆ, ಚಕ್ರ, ಶಂಖ ಮತ್ತು ಪದ್ಮಗಳನ್ನು ಕೈಗಳಲ್ಲಿ ಹಿಡಿದಿರುವ ನಿನ್ನ ಚತುರ್ಭುಜ ರೂಪವನ್ನು ನಾನು ನೋಡಲು ಬಯಸುತ್ತೇನೆ. ಆ ರೂಪದಲ್ಲಿ ನಿನ್ನನ್ನು ನೋಡಲು ನಾನು ಕಾತರನಾಗಿದ್ದೇನೆ. ಶ್ರೀಕೃಷ್ಣ ಭಗವಂತನು ಹೀಗೆ ಹೇಳಿದರು: ಪ್ರಿಯ ಅರ್ಜುನ, ನಾನು ಪ್ರಸನ್ನನಾಗಿ ನನ್ನ ಅಂತರಂಗ ಶಕ್ತಿಯಿಂದ ಈ ಐಕ ಜಗತ್ತಿನಲ್ಲಿ ಈ ಪರಮ ವಿಶ್ವರೂಪವನ್ನು ನಿನಗೆ ತೋರಿಸಿದ್ದೇನೆ. ಅನಂತವೂ ತೇಜೋಮಯವೂ ಆದ ಈ ಆದಿ ರೂಪವನ್ನು ನಿನಗಿಂತ ಮೊದಲು ಯಾರೂ ನೋಡಿಲ್ಲ. ಕುರು ಯೋಧರಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ, ನಿನಗಿಂತ ಮೊದಲು ಯಾರೂ ಈ ನನ್ನ ವಿಶ್ವರೂಪವನ್ನು ನೋಡಿಲ್ಲ. ಏಕೆಂದರೆ ವೇದ ಅಧ್ಯಯನದಿಂದಾಗಲಿ, ಯಜ್ಞಗಳನ್ನು ಮಾಡುವುದರಿಂದಾಗಲಿ, ದಾನದಿಂದಾಗಲಿ, ಪುಣ್ಯಕಾರಗಳಿಂದಾಗಲಿ, ಉಗ್ರ ತಪಸ್ಸಿನಿಂದಾಗಲಿ ಈ ಐಕ ಜಗತ್ತಿನಲ್ಲಿ ನನ್ನ ಈ ರೂಪವನ್ನು ನೋಡಲು ಸಾಧ್ಯವಿಲ್ಲ. ನನ್ನ ಈ ಘೋರ ರೂಪವನ್ನು ನೋಡಿ ನೀನು ತಳಮಳಗೊಂಡಿದ್ದೀಯೇ ಮತ್ತು ದಿಗ್ಭ್ರಾಂತನಾಗಿದ್ದೀಯೇ. ಈಗ ಇದು ಮುಕ್ತಾಯವಾಗಲಿ ನನ್ನ ಭಕ್ತನೇ. ಮತ್ತೆ ಎಲ್ಲ ಅಶಾಂತಿಯಿಂದ ಮುಕ್ತನಾಗು. ಶಾಂತವಾದ ಮನಸ್ಸಿನಿಂದ ಈಗ ನೀನು ಅಪೇಕ್ಷೆ ಪಟ್ಟಂಥ ರೂಪವನ್ನು ಕಾಣಬಹುದು. ಸಂಜಯನು ಧೃತರಾಷ್ಟ್ರನಿಗೆ ಹೇಳಿದನು: ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳಿ ತನ್ನ ನಿಜವಾದ ಚತುರ್ಭುಜ ರೂಪವನ್ನು ತೋರಿಸಿದನು ಮತ್ತು ಕಟ್ಟೆ ಕಡೆಗೆ ತನ್ನ ಎರಡು ಕೈಗಳ ರೂಪವನ್ನು ತೋರಿಸಿ
ಭಯಗೊಂಡಿದ್ದ ಅರ್ಜುನನಿಗೆ ಧೈರ್ಯವನ್ನು ಕೊಟ್ಟನು. ಹೀಗೆ ಕೃಷ್ಣನನ್ನು ಅವನ ಮೂಲ ರೂಪದಲ್ಲಿ ಕಂಡಾಗ ಅರ್ಜುನನು ಹೀಗೆಂದನು, ಓ ಜನಾರ್ದನ, ಇಷ್ಟೊಂದು ಸುಂದರವಾದ ಮಾನವ ಸದೃಶ ರೂಪವನ್ನು ಕಂಡು ನನ್ನ ಮನಸ್ಸು ಸಮಾಧಾನವಾಗಿದೆ. ನನ್ನ ಸಹಜ ಸ್ವಭಾವವು ಹಿಂತಿರುಗಿದೆ. ಶ್ರೀಕೃಷ್ಣ ಭಗವಂತನು ಹೀಗೆಂದನು, ನನ್ನ ಪ್ರಿಯ ಅರ್ಜುನ, ಈಗ ನೀನು ಕಾಣುತ್ತಿರುವ ನನ್ನ ರೂಪವನ್ನು ಕಾಣುವುದು ಬಹು ಕಷ್ಟ. ದೇವತೆಗಳು ಸಹ ಪ್ರಿಯವಾದ ಈ ರೂಪವನ್ನು ಕಾಣುವ ಅವಕಾಶಕ್ಕಾಗಿ ಅಂಬಲಿಸುತ್ತಾರೆ. ಯಾವ ಪ್ರಕಾರವಾಗಿ ನೀನು ನನ್ನನ್ನು ನೋಡುತ್ತಿದ್ದೀಯೋ ಈ ಪ್ರಕಾರ ಚತುರ್ಭುಜ ರೂಪನಾದ ನನ್ನನ್ನು ವೇದಗಳಿಂದ, ತಪಸ್ಸಿನಿಂದ, ದಾನದಿಂದ ಮತ್ತು ಯಜ್ಞದಿಂದಲೂ ನೋಡಲಾಗುವುದಿಲ್ಲ. ನನ್ನ ಪ್ರೀತಿಯ ಅರ್ಜುನನೇ, ಏಕಚಿತ್ತದ ಭಕ್ತಿ ಸೇವೆಯಿಂದ ಮಾತ್ರ ನಿನ್ನ ಮುಂದೆ ನಿಂತಿರುವ ನನ್ನನ್ನು ನಾನಿರುವಂತೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಹೀಗೆ ಮಾತ್ರ ನನ್ನನ್ನು ನೇರವಾಗಿ ನೋಡಲು ಸಾಧ್ಯ. ಈ ರೀತಿಯಲ್ಲಿ ಮಾತ್ರ ನನ್ನನ್ನು ತಿಳಿಯುವ ರಹಸ್ಯಗಳನ್ನು ನೀನು ಪ್ರವೇಶಿಸಬಲ್ಲೆ. ಪ್ರಿಯ ಅರ್ಜುನ, ಕಾಮ್ಯಕರ್ಮದ ಮತ್ತು ಊಹಾತ್ಮಕ ಚಿಂತನೆಗಳ ಕಲ್ಮಶದಿಂದ ಮುಕ್ತರಾಗಿ ಯಾರು ನನ್ನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗುವರೋ, ಯಾರು ನನಗಾಗಿ ಕರ್ಮಗಳನ್ನು ಮಾಡುವನೋ, ನನ್ನನ್ನು ತನ್ನ ಬದುಕಿನ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವನೋ ಮತ್ತು ಎಲ್ಲ ಜೀವಿಗಳ ಮಿತ್ರನೋ, ಅವನು ನಿಶ್ಚಯವಾಗಿಯೂ ನನ್ನಲ್ಲಿಗೆ ಬರುವನು. ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ ವಿಶ್ವರೂಪ ಎಂಬ 11ನೆಯ ಅಧ್ಯಾಯದ ಅರ್ಥವು ಮುಗಿಯಿತು.